ಮಿತ್ರರೇ ನಾವೀಗ ಪೋಷಣೆ ಅನ್ನುವಂಥ ಭಾಗವನ್ನು ಆರಂಭ ಮಾಡಿದ್ದೀವಿ ಚರ್ಚೆಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಜನ್ರಲ್ ಇನ್ಸ್ಟ್ರಕ್ಷನ್ ಕೊಟ್ಟೆ ಅಂದರೆ ಪೋಷಣೆ ಅಂದ್ರೇನು ಅದೊಂದು ವಿಜ್ಞಾನ ಭಾಗ ಹಂಗಾರ ಆ ಪೋಷಣೆ ಅನ್ನೋದರ ಅರ್ಥ ಏನು ಜೀವಿಗಳಲ್ಲಿ ಪೋಷಣಾ ವಿಧಗಳು ಹೇಗಿವೆ ಯಾವ ಯಾವ ಘಟಕಾಂಶಗಳು ನಮ್ಮ ಪೋಷಣೆಯಲ್ಲಿರ್ತವು ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಸಾಮಾನ್ಯವಾಗಿ ಮಾತನಾಡುವಂಥ ಜನ ಆಹಾರ ಅಂದರೆ ಏನು ಊಟ ಮಾಡ್ತೀವಿ ಏನನ್ನು ಊಟ ಮಾಡ್ತೀವಿ ಅದು ವಿಜ್ಞಾನ ಅಂದರೆ ಏನನ್ನು ಎಷ್ಟು ಪ್ರಮಾಣದಲ್ಲಿ ನಾವು ತಿನ್ನಬೇಕು ಇದು ಕೂಡ ವಿಜ್ಞಾನದ ಹಿನ್ನೆಲೆ ಇರುವಂಥದ್ದು ಅದರಲ್ಲಿ ನಾನು ನಿಮಗೆ ಹೇಳಿದೆ ಆಹಾರದ ಘಟಕಾಂಶಗಳನ್ನ ನಾನು ಪಟ್ಟಿ ಮಾಡಿ ತೋರಿಸಿದೆ ಏಳು ಆಹಾರದ ಘಟಕಾಂಶಗಳು ಹೇಗೆ ನಮಗೆ ಮಹತ್ವದ್ದು ಅಂತ ಮೊದಲೇದಾಗಿ ಶರ್ಕರ ಪಿಷ್ಟಗಳು ಎರಡನೇದಾಗಿ ಪ್ರೋಟೀನ್ಗಳು ಅಥವಾ ಅವುಗಳನ್ನು ನಾವು ಸಸಾರಜನಕ ಅಂತ ಕರಿತೀವಿ ಮೂರನೇದು ಕೊಬ್ಬು ನಾಲ್ಕನೇದು ಖನಿಜ ಲವಣ ಐದನೇದು ವಿಶೇಷವಾಗಿ ವಿಟಮಿನ್ಗಳು ಅನ್ನಾಂಗಗಳು ಜೊತೆಗೆ ನಮ್ಮ ನೀರು ನಾರಿನಂತಹ ಪದಾರ್ಥಗಳ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಎಮ್ ಸಿ ಒಂದು ವಿಧಾನದಲ್ಲಿ ನಿಮಗೆ ಬೋಧಿಸಿದರೆ ಕೇಳಿದ ಪ್ರಶ್ನೆ ಅದಕ್ಕೊಂದು ಉತ್ತರ ಇಷ್ಟನ್ನು ಹೇಳೋದಕ್ಕಿಂತ ಅವುಗಳ ಪರಿಕಲ್ಪನೆಯ ಮಟ್ಟಕ್ಕೆ ಹಿಡಿದು ನಾನು ಹೇಳಿದಾಗ ನಿಮಗೆ ಯಾವುದೇ ಮಟ್ಟದ ಪರೀಕ್ಷೆಗಳು ಬಂದಾಗಲೂ ಯಾವ ರೀತಿ ಪ್ರಶ್ನೆಗಳು ಬಂದಾಗಲೂ ಸುಲಭಕ್ಕೆ ನೀವು ಉತ್ತರಿಸ್ಬೋದು ಅನ್ನೋದು ನನ್ನ ಉದ್ದೇಶ ಯಾಕಂದರೆ ಈಗ ಶರ್ಕರಗಳು ಅಂತ ಹೇಳಿದಾಗ ಇಷ್ಟು ಹೇಳಿ ಕಾರ್ಬೋಹೈಡ್ರೇಟ್ಗಳು ಇವು ಶಕ್ತಿ ನೀಡುತ್ತವೆ ಇವುಗಳ ಆಕಾರ ಏನು ಇಷ್ಟನ್ನೇ ಹೇಳಿಬಿಡೋದಕ್ಕಿಂತ ಇದರ ಮೂಲ ಪರಿಕಲ್ಪನೆಯ ಮಟ್ಟಕ್ಕೂ ನಾವು ಹೋಗಿ ಬರೋದು ಉತ್ತಮ ಅಂತ ನನ್ನ ಆಲೋಚನೆ ಕಾರಣ ಇಷ್ಟೇ ಕೆಲವೊಮ್ಮೆ ಪ್ರಶ್ನೆಗಳು ಯಾವ ಮಟ್ಟಕ್ಕೆ ಕೇಳಲ್ಪಟ್ಟವು ಅಂದರೆ ಈ ಶರ್ಕರ ಪಿಷ್ಟದಲ್ಲಿ ಈ ಇಂಗಾಲ ಮತ್ತು ಜಲಜನಕ ಇವುಗಳ ಪ್ರಮಾಣವನ್ನು ಅನುಪಾತೀಯವಾಗಿ ಕೇಳಿದ್ದು ಕೂಡ ಇದೆ ಹಾಗಾದರೆ ಅದರ ಒಂದು ವಿವರಣಾತ್ಮಕ ಚರ್ಚೆ ನಿಮಗೆ ಸಿಕ್ಕಾಗ ನೀವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸುಲಭ ಸಾಧ್ಯ ಆಗುತ್ತೆ ಸ್ನೇಹಿತರೆ ಕಾರ್ಬೋಹೈಡ್ರೇಟ್ಗಳು ಅಥವಾ ಶರ್ಕರಗಳು ನಮ್ಮ ಶಕ್ತಿಯ ಮೂಲ ಅಂತ ಈಗಾಗಲೇ ಹೇಳಿದ್ದೀನಿ ನಮಗೆ ಶಕ್ತಿ ದೊರಕಬೇಕು ಅಂದರೆ ನಿತ್ಯದ ನಮ್ಮೆಲ್ಲ ಚಟುವಟಿಕೆಗಳು ಅದು ಚಯಾಪಚಯ ಕ್ರಿಯೆ ಅಂದರೆ ನಮ್ಮ ಶಾರೀರಿಕ ಪ್ರಕ್ರಿಯೆಯೊಳಗಿನ ಒಂದು ಚಟುವಟಿಕೆಗಳಾಗಿರ್ಬೋದು ಅಥವಾ ನಾವು ದೈಹಿಕವಾಗಿ ಈ ಲೋಕದಲ್ಲಿ ಮಾಡುವಂಥ ಚಟುವಟಿಕೆ ಆಗಿರಬಹುದು ಅದಕ್ಕೆ ಶಕ್ತಿ ಬೇಕು ಆ ಶಕ್ತಿಯನ್ನು ಒದಗಿಸುವಂಥವೇ ಶರ್ಕರ ಪಿಷ್ಟಗಳು ಅಂತ ಹೇಳ್ತೀವಿ ಒಂದು ಗ್ರಾಮ್ ನೀವು ಕಾರ್ಬೋಹೈಡ್ರೇಟನ್ನು ಸೇವಿಸಿದರೆ ನಿಮಗೆ ನಾಲ್ಕು ಪಾಯಿಂಟ್ ಒಂದು ಕಿಲೋ ಕ್ಯಾಲರಿಯಷ್ಟು ಶಕ್ತಿ ದೊರಕ್ತತಿ ಅಂದರೆ ಈ ಕಾರಣಕ್ಕಾಗಿಯೇ ನಾವು ಇವುಗಳನ್ನು ಶಕ್ತಿಯ ಆಕಾರಗಳು ಅಂತ ಕರಿತೀವಿ ಈ ಕಾರ್ಬೋಹೈಡ್ರೇಟ್ಗಳು ರಾಸಾಯನಿಕವಾಗಿ ನೀವು ಗಮನಿಸಿದರೆ ಇದರಲ್ಲಿರುವಂಥ ಒಂದು ಘಟಕಗಳು ಅಂದರೆ ಇಂಗಾಲ ಜಲಜನಕ ಮತ್ತು ಆಮ್ಲಜನಕ ಇಂಗಾಲ ಜಲಜನಕ ಮತ್ತು ಆಮ್ಲಜನಕ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನಾವು ಇದನ್ನ ಜನರಲ್ ಫಾರ್ಮುಲಾ ರೂಪದೊಳಗೆ ಹೇಳೋದಾದರೆ ಸಿ ಎನ್ ಎಚ್ ಟು ಓ ಎನ್ ಈ ರೀತಿಯಾಗಿ ಹೇಳ್ತೀವಿ ಅಂದರೆ ಎನ್ ಅನ್ನೋದು ಇಂಗಾಲದ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸೂಚಿಸುವಂಥದ್ದು ಈಗ ನೀವು ಸೇ ಫಾರ್ ಎಕ್ಸಾಂಪಲ್ ಸಿ ಸಿಕ್ಸ್ ಸಿ ಸಿಕ್ಸ್ ಅಂದರೆ ಕಾರ್ಬನ್ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಇದು ಗ್ಲೂಕೋಸ್ನ ಒಂದು ಸೂತ್ರ ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ಇದನ್ನು ನೀವು ಇಲ್ಲಿ ಅಡ್ಡ ಪರೀಕ್ಷೆ ಮಾಡಬಹುದು ಉದಾಹರಣೆಗೆ ಸಿ ಅಂದರೆ ಕಾರ್ಬನ್ ಆರ್ ಇದೆ ಅಂದರೆ ಎನ್ ಇಲ್ಲಿ ಆರ್ನ ನಾವು ಹಾಕಿದರೆ ಇಲ್ಲಿಯೂ ಆರ್ನ ಹಾಕಿದರೆ ಇದು ಎಚ್ ಟೂ ಟೈಮ್ಸ್ ಆಫ್ ದ ಎನ್ ಅಂದರೆ ಕಾರ್ಬನ್ ಎಷ್ಟಿರುತ್ತೋ ಅದಕ್ಕಿಂತ ಎರಡು ಪಟ್ಟು ಹೈಡ್ರೋಜನ್ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಈ ಸೂತ್ರ ಕಾಮನ್ ಟು ಆಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ ಇಲ್ಲೇ ನೀವು ಅನುಪಾತೀಯತೆಯನ್ನು ಗಮನಿಸಿದರೆ ಸಿ ಮತ್ತು ಎಚ್ ನ ಅನುಪಾತವನ್ನು ನೀವು ಗಮನಿಸಿದರೆ ಸಿ ಒಂದಿದ್ರೆ ಎಚ್ ಎರಡಿದೆ ಇದೇ ರೀತಿ ನೀವು ಎಚ್ ಮತ್ತು ಓನ ಅನುಪಾತವನ್ನ ಗಮನಿಸಿದ್ರೆ ಆಕ್ಸಿಜನ್ ಮತ್ತು ಜಲಜನಕ ಇವುಗಳ ಅನುಪಾತವನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತವನ್ನು ಗಮನಿಸಿದರೆ ಇಲ್ಲಿ ಹೈಡ್ರೋಜನ್ ಟೂ ಟೈಮ್ಸ್ ಇದ್ದರೆ ಆಕ್ಸಿಜನ್ ಒನ್ ಟೈಮ್ ಇರುತ್ತೆ ಸೊ ಈ ಸೂತ್ರ ಸಹಿತ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅಗತ್ಯವಾಗಿ ಬೇಕು ಹಾಗಾದರೆ ಸ್ನೇಹಿತರೆ ಈ ಶರ್ಕರ ಪಿಷ್ಟಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ ಅಂದರೆ ಶರ್ಕರ ಅಂದ ತಕ್ಷಣ ನಾವು ಬರೀ ಒಂದು ಭಾಗವಾಗಿ ಪರಿಗಣಿಸೋದಿಲ್ಲ ಅವುಗಳನ್ನು ವೈಜ್ಞಾನಿಕವಾಗಿ ನಾವು ಮೂರು ವರ್ಗಗಳಾಗಿ ವಿಭಾಗಿಸ್ತೀವಿ ಏಕಶರ್ಕರಗಳು ಮೋನೋಸ್ಯಾಕರಾಯ್ಡ್ಸ್ ಏಕಶರ್ಕರಗಳು ಮೋನೋಸೆಕರಾಯ್ಡ್ಸ್ ಏಕಶರ್ಕರ ಇದನ್ನು ಮೋನೋಸ್ಯಾಕರಾಯ್ಡ್ಸ್ ಅಂತ ಹೇಳ್ತೇವೆ ಅಂತ ಹೇಳಿ ಮೋನೋಸ್ಯಾಕರಾಯ್ಡ್ಸ್ ಹಾಗೆ ದ್ವಿಶರ್ಕರ ತ್ರೀಶರ್ಕರ ಅಂದರೆ ಅಥವಾ ಬಹುಶರ್ಕರ ಈ ರೀತಿ ನಾವು ವಿಭಾಗ ಮಾಡ್ತೇವೆ ಹಂಗಾರೆ ಇಲ್ಲಿ ಏಕಶರ್ಕರ ಅಂತಂದರೆ ಅಂದರೆ ಮೋನೋಸೆಕರೈಡ್ಸ್ ಅಂದರೆ ಏನು ಉದಾಹರಣೆಗೆ ಗ್ಲೂಕೋಸ್ನ ನೀವು ಗಮನಿಸ್ತೀರಿ ಗ್ಲೂಕೋಸ್ ಇದು ಶರ್ಕರದ ಉದಾಹರಣೆ ಯಾವುದೇ ಶರ್ಕರಗಳನ್ನು ಅವುಗಳ ಸಂಯೋಜನೆ ಆಧಾರದ ಮೇಲೆ ಸಂಯೋಜನೆ ಆಧಾರದ ಮೇಲೆ ನಾವು ಏಕಶರ್ಕರವೋ ದ್ವಿಶರ್ಕರವೋ ಅಥವಾ ನಾವು ಅವುಗಳನ್ನು ಪಾಲಿಸೆಕ್ರೈಡ್ಸ್ ಅಥವಾ ಅದನ್ನು ಬಹುಶರ್ಕರವು ಅಂತ ವಿಭಾಗಿಸ್ಬೋದು ಇಲ್ಲಿ ಏಕ ಶರ್ಕರಗಳ ವೈಶಿಷ್ಟ್ಯ ಏನು ಅಂತಂದರೆ ಈಗ ಗ್ಲೂಕೋಸ್ ಆಗಿರ್ಬೋದು ಅಥವಾ ಫ್ರುಕ್ಟೋಸ್ ಆಗಿರ್ಬೋದು ಗ್ಯಾಲೆಕ್ಟೋಸ್ ಆಗಿರ್ಬೋದು ಇವುಗಳ ವಿಶೇಷತೆ ಏನು ಅಂದರೆ ಇವುಗಳ ಒಂದು ಪಚನಕ್ರಿಯೆ ಅಂದರೆ ಜೀರ್ಣಕ್ರಿಯೆ ಅತ್ಯಂತ ಸುಲಭವಾಗಿ ಜರುಗ್ತತಿ ರಚನೆಯಲ್ಲಿ ಇವು ಸರಳತೆಯನ್ನು ಹೊಂದಿರುತ್ತವೆ ಹಾಗಾಗಿ ಇವುಗಳ ಒಂದು ಜೀರ್ಣ ಪ್ರಕ್ರಿಯೆ ಸುಲಭ ಸಾಧ್ಯ ನಮ್ಮ ಜೀವಕೋಶದೊಳಗೆ ಆಕ್ಸಿಡೈಜೇಷನ್ ಅಂತ ನಾವೇನು ಪ್ರಾಸೆಸ್ನ ಹೇಳ್ತೀವಿ ಆ ಪ್ರಾಸೆಸ್ ನಡಿಬೇಕಾದ್ರೆ ಉತ್ಕರ್ಷಣ ಕ್ರಿಯೆ ನಡಿಬೇಕಾದ್ರೆ ಇದು ಸರಳ ರೂಪದಲ್ಲಿರೋದ್ರಿಂದ ಬೇಗ ಇವು ನಮ್ಮಲ್ಲಿ ಜೀರ್ಣಗೊಳ್ಳುತ್ತವೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಶರ್ಕರಗಳು ಅಂತ ಹೇಳ್ತೀವಿ ಅದೇ ದ್ವಿಶರ್ಕರಗಳಿಗೆ ಬಂದಾಗ ಅಂದರೆ ಡೈಸೆಕ್ರಾಯ್ಡ್ಸ್ ಅಂತ ಪದ ಬಳಸ್ತೀವಿ ಇದು ದ್ವಿಶರ್ಕರ ಅಂತ ಬಂದಾಗ ದ್ವಿಶರ್ಕರ ಅಥವಾ ಇದನ್ನ ಡೈಸೆಕರಾಯ್ಡ್ಸ್ ಅಂತ ಹೇಳ್ತೇವೆ ಡೈ ಸೆಕರಾಯ್ಡ್ಸ್ ಅಂತ ಹೇಳಿ ಈ ಡೈ ಸೆಕರಾಯ್ಡ್ಸ್ ಅಥವಾ ದ್ವಿಶರ್ಕರ ಅಂದರೆ ಎರಡು ಏಕ ಶರ್ಕರಗಳು ಸೇರಿ ಒಂದು ದ್ವಿಶರ್ಕರ ಆಗ್ತದೆ ಈಗ ನಿಮಗೆ ಉದಾಹರಣೆಗೆ ಮಾಲ್ಟೋಸ್ ಲ್ಯಾಕ್ಟೋಸ್ ಮತ್ತು ಸುಕ್ರೋಸ್ ಮಾಲ್ಟೋಸ್ ಮಾಲ್ಟೋಸ್

ಮಾಲ್ಟೋಸ್ ಹಾಗೆ ಈ ಸುಕ್ರೋಸ್ ಅಂದರೆ ಈ ಗ್ಲೂಕೋಸ್ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ 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 ಹಾಗೆ ಲ್ಯಾಕ್ಟೋಸ್ ಅಂದರೆ ಗ್ಲೂಕೋಸ್ ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ ಇಲ್ಲಿ ಎರಡು ಏಕಶರ್ಕರಗಳು ಸೇರಿ ಒಂದು ದ್ವಿಶರ್ಕರವಾಗುವ ರೀತಿ ಏಕ ಏಕಶರ್ಕರಗಳು ಸಾಮಾನ್ಯವಾಗಿ ನಮಗೆ ವೀಟ್ ರೈಸ್ ಅಂದರೆ ಗೋಧಿ ಈ ಅಕ್ಕಿ ಇಂಥದ್ರಲ್ಲಿ ನೇರವಾಗಿ ಸಿಕ್ಕರೆ ಇಲ್ಲಿ ಈ ಮಾಲ್ಟೋಸ್ ಸುಕ್ರೋಸ್ ಲ್ಯಾಕ್ಟೋಸ್ಗಳಂಥವು ಬೇರೆ ಬೇರೆ ಪದಾರ್ಥಗಳಲ್ಲಿ ಉದಾಹರಣೆಗೆ ಈಗ ಲ್ಯಾಕ್ಟೋಸ್ ಅಂದರೆ ಹಾಲಿನಲ್ಲಿರುವಂಥದ್ದು ಹಾಲು ಇದರ ಮೂಲ ಹಾಗೆ ಸುಕ್ರೋಸ್ ನಾವು ಕಬ್ಬಿನ ರಸ ಅಥವಾ ಕಬ್ಬು ಇದರಿಂದ ಪಡೆಯುವಂಥದ್ದು ಈ ಸುಕ್ರೋಸ್ ಇದರಲ್ಲಿ ವಿಶೇಷವಾಗಿ ಗ್ಲುಕೋಸ್ ಇರುತ್ತೆ ಮತ್ತು ಫ್ರುಕ್ಟೋಸ್ ಇರುತ್ತೆ ನಾವು ಸಾಮಾನ್ಯ ಮಾತಿನೊಳಗೆ ಹೇಳ್ತಿರ್ತಾರೆ ಈ ಡಯಾಬಿಟಿಕ್ ಪೇಷಂಟಿಗೆ ಸಕ್ಕರೆನ ಹೆಚ್ಚು ತಿನ್ನಬಾರ್ದು ಬೆಲ್ಲ ತಿಂದರೆ ನಡೀತೈತಿ ಅಂತ ಸಾಮಾನ್ಯವಾಗಿ ಅದಕ್ಕೆ ಹಂಗೆ ಅನ್ನೋದ್ರ ಅರ್ಥ ಏನು ಅಂತಂದರೆ ಫ್ರುಕ್ಟೋಸ್ ಕೂಡ ಅದರ ಭಾಗವಾಗಿರ್ತತಿ ಫ್ರುಕ್ಟೋಸ್ ಸ್ವಲ್ಪ ನಿಧಾನವಾಗಿ ಅದು ರಕ್ತ ಸೇರ್ಪಡೆ ಆಗೋದ್ರಿಂದ ನೇರವಾಗಿ ನಾವು ಸಕ್ಕರೆ ತಿಂದಾಗ ಡೈರೆಕ್ಟ್ ಗ್ಲೂಕೋಸ್ ಮಾತ್ರ ದೊರಕೋದ್ರಿಂದ ನಾವು ಸಕ್ಕರೆಗಿಂತ ಅಲ್ಪ ಪ್ರಮಾಣದ ಬೆಲ್ಲ ತಿನ್ನೋದು ಉತ್ತಮ ಅನ್ನುವಂಥ ಅರ್ಥ ತೋರಿಸೋದು ನಾವು ತಿನ್ನುವಂಥ ನಿತ್ಯ ಸೇವಿಸುವಂಥ ಆ ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಲ್ಯಾಕ್ಟೋಸ್ ಅನ್ನುವಂಥ ಶರ್ಕರ ಇರೋದರಿಂದ ಇದು ದ್ವಿಶರ್ಕರ ಇದರಲ್ಲಿ ಗ್ಲುಕೋಸ್ ಮತ್ತು ಗ್ಯಾಲೆಕ್ಟೋಸ್ ಎರಡರ ಸಮಾಗಮ ಈ ಲ್ಯಾಕ್ಟೋಸ್ನಲ್ಲಿ ಇರುತ್ತೆ ಇನ್ನು ಶರ್ಕರ ಅಂತ ಕರಿತೀವಿ ಪಾಲಿಸೆಕ್ರಾಯಿಡ್ ಅಂತ ಮೂರನೇ ವಿಭಾಗ ಮೂರನೇ ವಿಭಾಗ ಶರ್ಕರ ಅಥವಾ ಪಾಲಿಸೆಕರೈಡ್ಸ್ ಬಹುಶರ್ಕರ ಪಾಲಿಸೆಕರೈಡ್ಸ್ ಪಾಲಿಸೆಕ್ರಾಯ್ಡ್ಸ್ ಸಾಮಾನ್ಯವಾಗಿ ಇಲ್ಲಿ ಸುಮಾರು ಮುನ್ನೂರರಿಂದ ಸಾವಿರದವರೆಗೆ ಮೋನೋಸೆಕರಾಯ್ಡ್ಸ್ಗಳು ರಾಸಾಯನಿಕವಾಗಿ ಸಂಯೋಜಿತಗೊಂಡು ಈ ಬಹುಶರ್ಕರ ಅಥವಾ ಪಾಲಿಸೆಕರಾಯ್ಡ್ಸ್ ಆಗಿರ್ತವೆ ವಿಶೇಷವಾಗಿ ಸೆಲ್ಯುಲೋಸ್ ಸೆಲ್ಯುಲೋಸ್ ಅಂದರೆ ಸಸ್ಯದ ಒಂದು ತರಕಾರಿ ಅಥವಾ ಈ ಎಲೆ ಇಂಥವುಗಳಲ್ಲಿರುವಂಥದ್ದು ಹುಲ್ಲು ಇವುಗಳಲ್ಲಿರುವಂಥದ್ದು ಸೆಲ್ಯುಲೋಸ್ ಹಾಗೆ ಸ್ಟಾರ್ಚ್ ವಿಶೇಷವಾಗಿ ಅಕ್ಕಿಯ ಅತ್ಯಂತ ಒಳ ಆವರಣ ಪೊಟ್ಯಾಟೊ ಅಂದರೆ ಬಟಾಟಿ ಗೆಣಸು ಇವುಗಳಲ್ಲಿರುವಂಥದ್ದು ಸ್ಟಾರ್ಚ್ ವಿಶೇಷವಾಗಿ ಮೆಕ್ಕೆಜೋಳದಂತಲ್ಲಿ ನಿಮಗೆ ಹೆಚ್ಚು ಸಿಗೋದು ಸ್ಟಾರ್ಚ್ ಜೊತೆಗೆ ಗ್ಲೈಕೋಜನ್ ಪ್ರಾಣಿ ಮೂಲದಿಂದ ದೊರಕುವಂಥ ಗ್ಲೈಕೋಜನ್ ಈ ಪದಾರ್ಥಗಳು ಪಾಲಿಸೆಕರಾಯ್ಡ್ಸ್ನ ಹೊಂದಿರ್ತವು ಅಂದರೆ ಶರ್ಕರಗಳನ್ನು ಹೊಂದಿರ್ತವು ಹಾಗಾಗಿಯೇ ಮೋನೋಸೆಕರಾಯ್ಡ್ಗಳನ್ನು ಜೀರ್ಣಿಸಿಕೊಳ್ಳೋದು ಸುಲಭ ಆಗುತ್ತೆ ಪಾಲಿಸೆಕ್ರಾಯ್ಡ್ಸ್ನ ನಾವು ತಿಂದಾಗ ಅವು ಕೊನೆಗೆ ನಮ್ಮ ದೇಹ ಬಳಸ್ಕೊಳ್ಳೋದು ಕೇವಲ ಗ್ಲೂಕೋಸ್ನ ಮಾತ್ರ ಗ್ಲೂಕೋಸ್ನ ಅಂದರೆ ನಾವು ನಮ್ಮ ಅಂತಿಮ ಜೀರ್ಣಕ್ರಿಯೆಯ ಅಂತಿಮ ಪ್ರತಿಫಲ ಗ್ಲೂಕೋಸೇ ಆಗಬೇಕು ಇದನ್ನು ಪೂರ್ಣ ಗ್ಲೂಕೋಸಿಗೆ ಪರಿವರ್ತನೆ ಮಾಡಬೇಕಾದ್ರೆ ಡೈರೆಕ್ಟ್ ಏಕಶರ್ಕರೆಗಳಿದ್ದರೆ ಸುಲಭ ಮಾರ್ಗದಲ್ಲಾಗುತ್ತೆ ಶರ್ಕರ ಇದ್ದರೆ ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಗೆ ಬಹುಶರ್ಕರವಿದ್ದರೆ ಇನ್ನೂ ಹೆಚ್ಚು ಪರಿಶ್ರಮದಿಂದ ಅದನ್ನು ಗ್ಲುಕೋಸ್ ರೂಪಕ್ಕೆ ಮತ್ತೆ ಪರಿವರ್ತನೆ ಮಾಡಬೇಕಾಗತ್ತೆ ಯಾಕಂದರೆ ನಮ್ಮ ಜೀವಕೋಶ ಬಳಸ್ಕೊಳ್ಳೋಕೆ ಸಾಧ್ಯ ಆಗೋದು ಗ್ಲೂಕೋಸ್ ರೂಪವನ್ನು ಮಾತ್ರ ನೀವು ಬೇ ಯಾವುದೇ ರೂಪದಲ್ಲಿ ತಿನ್ನಿರಿ ನೀವು ಮಾಲ್ಟೋಸ್ ರೂಪದಾಗ ನೀವು ಸೇವಿಸಿದ್ರು ಅಥವಾ ನೀವು ಫ್ರುಕ್ಟೋಸ್ ರೂಪದೊಳಗೆ ಸೇವಿಸಿದ್ರು ಸುಕ್ರೋಸ್ ರೂಪದೊಳಗೆ ಗ್ಯಾಲೆಕ್ಟೋಸ್ ಯಾವುದೇ ರೂಪದೊಳಗೆ ಕೊನೆಗೆ ಸೆಲ್ಲೋಸ್ ಸ್ಟಾರ್ಚ್ ಗ್ಲೈಕೋಜನ್ ನೀವು ಏನೇ ತಿನ್ನಿರಿ ಕೊನೆಗೆ ಅದು ಜೀರ್ಣಕ್ರಿಯೆ ಅಂತಿಮ ಬಿಂದುವಿನಲ್ಲಿ ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗಬೇಕಾಗಿದ್ದರಿಂದ ನಾವು ಈ ಉಳ್ಳಂಥ ಆಹಾರವನ್ನು ತಿಂದಾಗ ವಿಶೇಷವಾಗಿ ಈ ಬಟಾಟಿ ಗೆಣಸು ಈ ಮಾಂಸ ಮೊಟ್ಟೆ ಹಳದಿ ಭಾ ಮೊಟ್ಟೆ ಇಡೀ ಭಾಗದಲ್ಲಿ ಮುಖ್ಯವಾಗಿ ಹಳದಿ ಭಾಗ ಫ್ಯಾಟ್ ಕಂಟೆಂಟ್ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಸಸ್ಯ ಮೂಲದ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ಪದಾರ್ಥಗಳನ್ನ ತಿಂದಾಗ ಈ ನಮ್ಮ ಜೀರ್ಣಕ್ರಿಯೆಯಲ್ಲಿ ಅದು ಕೊನೆಗೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋದಕ್ಕೆ ಸ್ವಲ್ಪ ಅವಧಿ ಜಾಸ್ತಿ ಬಯಸುತ್ತೆ ಹಾಗಾದರೆ ಶರ್ಕರಗಳು ಅಗತ್ಯ ಘಟಕಾಂಶಗಳು ಅಂತ ಗೊತ್ತಾದ ಮೇಲೆ ಒಂದು ದಿನಕ್ಕೆ ಈ ಶರ್ಕರ ಒಟ್ಟಾರೆ ಶರ್ಕರ ಯಾವುದೇ ಇರಲಿ ಅದು ಏಕ ದ್ವಿ ಶರ್ಕರ ಆ ತಿನ್ನುವ ಪದಾರ್ಥದ ಆಧಾರದ ಮೇಲೆ ಅಲ್ಲಿ ಬೇರೆ ಬೇರೆ ರೂಪ ಇದ್ದರೂ ಕೂಡ ಒಂದು ದಿನಕ್ಕೆ ಕನಿಷ್ಠ ನಮಗೆ ನಾಲ್ಕುನೂರು ಗ್ರಾಮ್ನಿಂದ ಐದುನೂರು ಗ್ರಾಮ್ ನೂರು ಗ್ರಾಮ್ ಶರ್ಕರ ಪಿಷ್ಟ ನಮ್ಮ ನಿತ್ಯದ ಅಗತ್ಯ ಅಂದರೆ ಪರ್ ಡೇ ಪರ್ ಡೇ ರಿಕ್ವೈರ್ಮೆಂಟ್ ಒಬ್ಬ ಮನುಷ್ಯ ಸಹಜ ರೀತಿಯಲ್ಲಿ ಅವನ ನಿತ್ಯ ಚಟುವಟಿಕೆಗಳನ್ನು ಅವನ ನಡೆಸಬೇಕು ಅಂದರೆ ಅವನಿಗೆ ಬೇಕಾದ ಶಕ್ತಿಯನ್ನು ಒದಗಿಸ್ಲಿಕ್ಕೆ ಆತ ನಾಲ್ಕುನೂರರಿಂದ ಐದುನೂರು ಗ್ರಾಮ್ ಶರ್ಕರವನ್ನು ಆತ ಪಡಿಬೇಕಾಗ್ತತಿ ಒಂದು ವೇಳೆ ಆಕೆ ಗರ್ಭಿಣಿ ಸ್ತ್ರೀ ಇದ್ದರೆ ಎದೆ ಹಾಲು ಉಣಿಸುವ ತಾಯಂದ್ರ ಬೆಳವಣಿಗೆ ಹಂತದಲ್ಲಿ ಮಕ್ಕಳ ಚಟುವಟಿಕೆ ಹೆಚ್ಚಾಗಿದ್ದಾಗ ಈ ಪ್ರಮಾಣ ಅಲ್ಪಮಟ್ಟಕ್ಕೆ ಏರಿಕೆ ಆಗಬಹುದು ಆದರೆ ಕನಿಷ್ಠ ನೂರರಿಂದ ಐದುನೂರು ಗ್ರಾಮ್ ಈ ಶರ್ಕರ ಪಿಷ್ಟವನ್ನು ನಾವು ನಿತ್ಯ ಆಹಾರದಲ್ಲಿ ಪಡೀಬೇಕು ಸ್ನೇಹಿತರೆ ನೀವು ಗಮನಿಸಿರಿ ನಮ್ಮ ಎಲ್ಲ ಘಟಕಾಂಶಗಳು ಆಹಾರದ ಘಟಕಾಂಶಗಳನ್ನು ಪರಿಗಣಿಸಿದರೆ ಪ್ರಮಾಣದ ರೂಪದಲ್ಲಿ ಅಂದರೆ ಪರಿಮಾಣಾತ್ಮಕವಾಗಿ ಹೇಳೋದಾದರೆ ಶರ್ಕರಗಳು ಹೈಯೆಸ್ಟ್ ಕನ್ಸಂಪ್ಷನ್ ಅಂದರೆ ನಮ್ಮ ರಿಕ್ವೈರ್ಮೆಂಟಿನ ಅತಿ ಹೆಚ್ಚಿನ ಭಾಗ ಶರ್ಕರಗಳದ್ದೈತಿ ಆ ದೃಷ್ಟಿಯಿಂದನೇ ನೀವು ಯಾವುದೇ ಪ್ರದೇಶಕ್ಕೆ ಹೋಗ್ರಿ ಶರ್ಕರದ ಮೂಲಗಳು ಯಾವು ಪ್ರಧಾನವಾದ ಮೂಲಗಳದವಲ್ಲ ಏಕದಳ ಧಾನ್ಯಗಳು ಏಕದಳ ಧಾನ್ಯಗಳು ಇವು ಅತ್ಯಂತ ಪ್ರಧಾನ ಮೂಲಗಳು ಏಕದಳ ಧಾನ್ಯಗಳು ಇವು ಅತ್ಯಂತ ಪ್ರಧಾನ ಮೂಲಗಳು ಗೋ ಗೋಧಿ ಜೋಳ ರಾಗಿ ಸಜ್ಜೆ ನವಣಿ ಅಕ್ಕಿ ಈ ಪದಾರ್ಥಗಳು ಪ್ರಧಾನವಾದ ಮೂಲಗಳು ಇದರ ಜೊತೆಗೆ ನೀವು ಜೇನುತುಪ್ಪ ಹಣ್ಣುಗಳು ವಿಶೇಷವಾಗಿ ನೀವು ನಿತ್ಯ ಸೇವಿಸುವಂಥ ಹಾಲು ಕೆಲವು ಹಾಲಿನ ಪದಾರ್ಥಗಳು ಅದರಲ್ಲೂ ಸ್ವಲ್ಪ ಅಲ್ಪ ಪ್ರಮಾಣದ ಶರ್ಕರನ್ನು ಮುಗ್ದೊರಕೋದ್ರಿಂದ ಬೆಲ್ಲ ಬೆಲ್ಲ ಬಟಾಟಿ ಗೆಣಸು ಈ ಪದಾರ್ಥಗಳೆಲ್ಲ ಈ ಶರ್ಕರದ ಮೂಲಗಳು ಅಂತ ಹೇಳ್ತೇವೆ ನಮ್ಮ ಆಹಾರ ಸಂಸ್ಕೃತಿಯ ವೈವಿಧ್ಯತೆ ಎಷ್ಟೇ ಇರಲಿ ಆದರೆ ವಿಜ್ಞಾನವನ್ನು ನಾವು ಹೇಗೆ ಅಳವಡಿಸ್ಕೊಂಡೇವೆ ಅಂದರೆ ಇವತ್ತಿಗೂ ಕೂಡ ನಾವು ನಾಲ್ಕು ರೊಟ್ಟಿ ತಿಂದರೆ ಅದಕ್ಕೆ ಇಷ್ಟು ಪಲ್ಯ ಸೈಡಿಗೆ ಇಟ್ಕೊಂಡಿರ್ತೀವಿ ದೊಡ್ಡದೊಂದು ನಮ್ಮ ಒಂದು ತಟ್ಟೆಯೊಳಗೆ ದೊಡ್ಡದೊಂದು ಗುಡ್ಡೆ ಅನ್ನ ಇದ್ದರೆ ಅದಕ್ಕೆ ಸೈಡಿಗೆ ಸಣ್ಣ ಪ್ರಮಾಣದ ಪಲ್ಯನೋ ಅಥವಾ ಅದರ ಮೇಲೆ ಒಂದಿಷ್ಟು ಸಾಂಬಾರನೋ ನಾವು ಸುರುವಿರ್ತೇವೆ ಅಂದರೆ ಇದರ ಅರ್ಥ ಏನು ಅಂದರೆ ಶರ್ಕರ ನಮಗೆ ಅತಿ ಹೆಚ್ಚು ಪ್ರಮಾಣಕ್ಕೆ ಬೇಕು ಅದಕ್ಕೆ ನೀವೆಲ್ಲೇ ಹೋಗಿ ಮುದ್ದೆ ಪ್ರಧಾನ ಆಹಾರ ಆಗಿರ್ಬೋದು ಚಪಾತಿ ಗೋಧಿ ಹಿಟ್ಟಿನಿಂದ ಮಾಡಿದಂಥ ರೋಟಿ ಪ್ರಧಾನವಾಗಿರ್ಬೋದು ಅನ್ನ ಪ್ರಧಾನವಾಗಿರ್ಬೋದು ಇದು ಪ್ರಧಾನ ಆಹಾರ ಇದಕ್ಕೆ ಸಬ್ಸಿಡ್ರಿಯಾಗಿ ನೀವು ಬೇಳೆ ಪಲ್ಯ ತಿಂತೀರಿ ಅಲಸಂದಿ ಹೆಸರು ಉದ್ದು ಇಂಥವನ್ನೂ ತಿಂತೀರಿ ಬಟ್ ಪ್ರಮಾಣಕ್ಕೆ ಹೋಲಿಸಿದ್ರೆ ಅಕ್ಕಿ ಅಥವಾ ರಾಗಿ ಅಥವಾ ಜೋಳ ಅಥವಾ ಭತ್ತ ಅಂದರೆ ಅಕ್ಕಿ ನವಣೆ ಈ ಪದಾರ್ಥಗಳ ಪ್ರಮಾಣ ಹೆಚ್ಚಿರ್ತದೆ ನಾವು ತಿನ್ನುವ ಆಹಾರದಲ್ಲಿ ಬೇಳೆ ದವಸ ದ್ವಿದಳ ಧಾನ್ಯ ಅವುಗಳ ಪ್ರಮಾಣ ಕಡಿಮೆ ಇರ್ತೈತಿ ಕಾರಣ ಶರ್ಕರ ಪಿಷ್ಟ ನಮಗೆ ಅತಿ ಹೆಚ್ಚಿನ ಪ್ರಮಾಣಕ್ಕೆ ಬೇಕು ಅನ್ನೋದರ ಒಂದು ಸೂಚನೆ ಇದು ಸ್ನೇಹಿತರೆ ನಾವು ಪ್ರತಿನಿತ್ಯ ತಿನ್ನುವ ಈ ಆಹಾರ ಪದಾರ್ಥದಲ್ಲಿ ಈ ಶರ್ಕರಕ್ಕೆ ಇಷ್ಟು ಮಹತ್ವ ದೊರಕೋದಾದರೆ ಇದರ ಕೊರತೆ ಅಥವಾ ಇದರ ಹೆಚ್ಚು ಸೇವನೆ ಏನಾಗಬಹುದು ವಿಶೇಷವಾಗಿ ಕೊರತೆ ಅಂತಂದರೆ ನೀವು ತಿನ್ನಬೇಕಾದಷ್ಟು ಪ್ರಮಾಣದ ಈ ಶರ್ಕರಗಳನ್ನು ತಿಂದೇ ಹೋದರೆ ತಕ್ಷಣದ ನಿಮ್ಮ ಒಂದು ಅನುಭವ ಏನು ಅಂದರೆ ನಿಶ್ಶಕ್ತಿ ಅಂದರೆ ಶ ನಿಮಗೆ ಬೇಕಾದ ಶಕ್ತಿಯ ಉತ್ಪಾದನೆ ಕೊರತೆ ಉಂಟಾಗ್ತದೆ ಯಾಕಂದರೆ ನಮ್ಮ ಜೀವಕೋಶದ ಮೈಟೋಕಾಂಡ್ರಿಯಾದೊಳಗೆ ಈ ಉತ್ಕರ್ಷಣ ಕ್ರಿಯೆ ನಡೆದು ಶಕ್ತಿ ಬಿಡುಗಡೆ ಆಗಬೇಕು ಅಂದರೆ ಗ್ಲೂಕೋಸ್ ಅಂಶ ಬೇಕು ಆ ಗ್ಲೂಕೋಸ್ನ ಕೊರತೆ ಉಂಟಾದ್ರೆ ನಿಶ್ಶಕ್ತಿ ಉಂಟಾಕತಿ ಇದು ನಿಮ್ಮ ಮೊದಲ ಲಕ್ಷಣ ಇನ್ನು ಬೆಳವಣಿಗೆಯ ಹಂತದಲ್ಲಿ ಸುಮಾರು ಆರು ತಿಂಗಳಿಂದ ಮೂರು ವರ್ಷದೊಳಗಿನ ಮಕ್ಕಳಲ್ಲಿ ನೀವೇನಾದರೂ ಕಾರ್ಬೋಹೈಡ್ರೇಟ್ನ ಕೊರತೆ ಉಂಟಾದ್ರೆ ಈ ಒಂದು ಶರ್ಕರಗಳ ಕೊರತೆ ಉಂಟಾದ್ರೆ ಮರಾಸ್ಮಸ್ ಅನ್ನುವಂಥ ಮರಾಸ್ಮಸ್ ಅನ್ನುವಂಥ ಮರಾಸ್ಮಸ್ ಅನ್ನುವಂಥ ಒಂದು ಕಾಯಿಲೆ ಉಂಟಾಕತಿ ಅಂದರೆ ಮಗುವಿನ ತೂಕ ದೇಹದ ತೂಕ ಹೆಚ್ಚಾಗೋದಿಲ್ಲ ಅದು ಶಕ್ತಿಯ ಕೊರತೆಯಿಂದ ಬಳಲ್ತದೆ ಅದರ ವಯಸ್ಸಿಗನುಗುಣವಾದ ತೂಕವನ್ನು ಅದು ಗಳಿಸಲಿಕ್ಕೆ ಸಶಕ್ತವಾಗೋದಿಲ್ಲ ಇದನ್ನು ನಾವು ಪ್ರೋಟೀನ್ ಬಗ್ಗೆ ಕಲಿಸುವಾಗಲೂ ಅಲ್ಲಿ ಪಿ ಇ ಎಮ್ ಅಂತ ಕಲಿಸ್ತೀವಿ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿ ಅಲ್ಲಿ ಕೂಡ ಕ್ವಾಶ್ ಕ್ವಾಶಿಯೋರ್ಕರ್ ಖಾಯಿಲೆ ಮತ್ತು ಮೆರಾಸ್ಮಸ್ ಖಾಯಿಲೆಗಳನ್ನು ಚರ್ಚೆ ಮಾಡ್ತೀವಿ ಆದರೆ ಇದು ಪ್ರಧಾನವಾಗಿ ಕಾರ್ಬೋಹೈಡ್ರೇಟ್ನ ಕೊರತೆಯಿಂದಾಗಿ ಮಕ್ಕಳಲ್ಲಿ ಕಂಡುಬರಬಹುದಾದ ಒಂದು ಸಮಸ್ಯೆ ಅಂದರೆ ಮರಾಸ್ಮಸ್ ಅನ್ನುವಂಥ ಒಂದು ಸ್ಥಿತಿ ಇಲ್ಲಿ ಮಕ್ಕಳ ಬೆಳವಣಿಗೆ ಕುಂಠಿತ ಆಗುವ ಸಂಭವ ಅಂದರೆ ಕುಂಠಿತ ಅಂದರೆ ಬೆಳವಣಿಗೆ ಸಹಜತೆ ಇದ್ದರೂ ಕೂಡ ತೂಕ ಮತ್ತು ಶಕ್ತಿಯ ಕೊರತೆಯಿಂದ ಮಕ್ಕಳು ನಿಶ್ಶಕ್ತಿಯಿಂದ ಬಳಲಬಹುದು ಇನ್ನು ನಾವು ಅಡಲ್ಟ್ಸ್ ಅಂದರೆ ವಯಸ್ಕರದವಿ ನಮಗೇನು ಕೊರತೆ ಆದರೆ ಏನಾಗ್ತತಿ ಹೆಚ್ಚಾಗಿ ಈ ಡಯಾಬಿಟಿಕ್ ಪೇಷಂಟ್ಗಳೊಳಗೆ ನೀವು ಒಂದು ಮಾತು ಕೇಳಿರ್ತೀರಿ ಅಂತ ಅಂಥೇಳಿ ಅಂದರೆ ಅವ್ರ ರಕ್ತದಲ್ಲಿ ಅಗತ್ಯ ಪ್ರಮಾಣದ ಸಕ್ಕರೆ ಅಂದರೆ ಗ್ಲೂಕೋಸ್ ಅಂಶ ಕಡಿಮೆ ಆಗ್ತಾ ಬಂದರೆ ಅವರಲ್ಲಿ ಗಿಡ್ಡಿನೆಸ್ ತಲೆ ತಿರುಗುವಿಕೆ ಆಗಬಹುದು ಏಕ್ ತಕ್ಷಣಕ್ಕೆ ಬೆವರು ಬರಬಹುದು ತಲೆ ಸುತ್ತಿ ಬಿದ್ದುಬಿಡ್ಬೋದು ಅಥವಾ ಆ ಕ್ಷಣದೊಳಗೆ ಏನು ಮಾಡಲಿಕ್ಕೂ ತನಗೆ ಶಕ್ತಿ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ಒಬ್ಬ ವಯಸ್ಕ ಕಾಣಬಹುದು ಇದು ಕಾರ್ಬೋಹೈಡ್ರೇಟ್ಗಳ ಒಂದು ಕೊರತೆಯಿಂದಾಗುವಂಥ ಸಮಸ್ಯೆ ಹಂಗಾರೆ ಸರ್ ಈ ಕಾರ್ಬೋಹೈಡ್ರೇಟ್ನ ಎಕ್ಸಸ್ಸಾಗಿ ನಾ ಯಾರಾದರೂ ತಿಂದ್ರೆ ಅಂದರೆ ಅಕಸ್ಮಾತು ಅಗತ್ಯಕ್ಕಿಂತ ಹೆಚ್ಚು ಅನ್ನ ಉಣ್ತಾರಪ್ಪ ಚಪಾತಿ ತಿಂತಾರ ರೊಟ್ಟಿ ತಿಂತಾರೆ ಅಥವಾ ಸಿಹಿ ಪದಾರ್ಥಗಳನ್ನ ತಿಂತಾರೆ ಇಂಥವು ತಿಂದಾಗ ಅವರಿಗೆ ಏನು ಸಮಸ್ಯೆ ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಿ ನಾವು ಏ ನಾವು ಅನ್ನ ಉಣ್ತೀವಿ ಅಷ್ಟೇನು ಆಗೋದಿಲ್ಲ ಅಥವಾ ರೊಟ್ಟಿ ತಿಂದದಕ್ಕೆ ದಪ್ಪ ಆಗೋದಿಲ್ಲ ಈ ಆಹಾರ ವಿಜ್ಞಾನದ ಕುರಿತ ಮಿಥ್ಯಗಳನ್ನು ಎಷ್ಟು ಸರಿಪಡಿಸಿದ್ರೂ ಬಹುಶಃ ಭಾರತದಂಥ ದೇಶದಲ್ಲಿ ಅವು ಮುಗಿಯಲಾರದ ಕತೆ ಯಾಕಂದರೆ ಏ ಇಲ್ಲ ಎಣ್ಣೆ ಬೆಣ್ಣೆ ತುಪ್ಪ ತಿಂದ್ರಷ್ಟ ದಪ್ಪಾಕಾರ ಬೇರೆ ಮಾಂಸಾಹಾರ ತಿಂದ್ರಷ್ಟು ದಪ್ಪಾಕಾರ ಸುಳ್ಳು ದಪ್ಪ ತಿಳುವು ಒಂದೇದು ನಮ್ಮ ದೇಹದ ಒಂದು ಕನ್ವರ್ಷನ್ ರೇಟ್ ಮೇಲೆ ಡಿಪೆಂಡು ಒಂದು ಎರಡನೇದೇನು ಅಂತಂದರೆ ನೀವು ಶರ್ಕರೆಗಳನ್ನು ಅತಿಯಾಗಿ ತಿಂದರೂ ಕೂಡ ಅದು ಕೂಡ ಎಕ್ಸಸ್ ಆಫ್ ಕಾರ್ಬೋಹೈಡ್ರೇಟ್ ನೀವು ತಿಂದಾಗ ಈ ಗ್ಲುಕೋಸ್ನ ಅಂಶ ಗ್ಲಿಪ್ ಲಿಪೋಜೆನಸಿಸ್ ಅನ್ನುವಂಥ ಒಂದು ಪ್ರಕ್ರಿಯೆಗೊಳಪಡ್ತತಿ ಲಿಪೋಜೆನಸಿಸ್ ಅಂದರೆ ಈ ಕಾರ್ಬೋಹೈಡ್ರೇಟ್ ಲಿಪಿಡ್ ಆಗಿ ಪರಿವರ್ತನೆ ಹೊಂದಿ ಅದು ನಮ್ಮ ಅಡಿಪೋಸ್ ಅಂಗಾಂಶದೊಳಗೆ ಸಂಗ್ರಹಣೆ ಆಗ್ತಾ ಹೋಗ್ತತಿ ಇದು ಬೊಜ್ಜು ಬರುವಿಕೆಗೆ ಕಾರಣ ಆಗ್ತತಿ ಒಬೆಸಿಟಿ ಈಸ್ ಒನ್ ಆಫ್ ದ ಕಾಸ್ ಆಫ್ ಎಕ್ಸಸ್ ಕನ್ಸಮ್ಷನ್ ಆಫ್ ದ ಕಾರ್ಬೋಹೈಡ್ರೇಟ್ ಹಾಗಾಗಿ ನಾವು ನಮ್ಮ ದೇಹದೊಳಗೆ ಅತಿ ಬೊಜ್ಜನ್ನು ಹೊಂದಲಿಕ್ಕೆ ಅತಿಯಾದ ಕಾರ್ಬೋಹೈಡ್ರೇಟ್ನ ಸೇವನೆಯು ಒಂದು ಕಾರಣ ಆಗಿರ್ತತಿ ದಿನಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಕಾರ್ಬೋಹೈಡ್ರೇಟ್ನ ನಾವು ತಿನ್ನಲೇಬೇಕು ಅದರ ಅಗತ್ಯಕ್ಕಿಂತ ಅತಿ ಹೆಚ್ಚು ತಿಂದಾಗ ಅದು ದೇಹದೊಳಗೆ ಪರಿವರ್ತನೆಗೊಳಗಾಗಿ ಅದು ಲಿಪಿಡ್ ರೂಪಕ್ಕೆ ಪರಿವರ್ತನೆಯಾಗಿ ಅದು ನಮ್ಮ ಅಡಿಪೋಸ್ ಅಂಗಾಂಶದಲ್ಲಿ ಶೇಖರಣೆ ಆಗಕತ್ತತಿ ಆಗ ನಮಗೆ ಹೊಟ್ಟೆ ಬರೋದು ನಿತಂಬ ಭಾಗ ಹೆಚ್ಚು ಬೊಜ್ಜು ಅನುಭವ ಆಗೋದು ಇದೆಲ್ಲ ಅನುಭವಗಳು ಇದರಿಂದಾಗಿ ಆಗ